ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರಿನ ಊರುಕೆರೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದರು. ತುಮಕೂರಿನ ಊರುಕೆರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರು ಅಡಿಕೆಯನ್ನ ಮಾರುಕಟ್ಟೆಗೆ ಮಾರಲು ತರುತ್ತಿದ್ದಾಗ ಊರುಕೆರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಅಡಿಕೆ ತರುತ್ತಿದ್ದ ವಾಹನವನ್ನ ತಡೆದು ರೈತನ ಪಾಣಿ ಮತ್ತು ದಾಖಲಾತಿಗಳನ್ನ ತೆಗೆದುಕೊಂಡು ಪರಿಶೀಲಿಸದೆ ಸತಾಯಿಸಿದ್ದಾರೆ. ಆದ್ದರಿಂದ ನೋಂದಣಿತ ಮಾರುಕಟ್ಟೆಗೆ ಹೋಗಲು ತಡವಾಗುತ್ತದೆ. ನನ್ನ ಪಾಣಿ ಮತ್ತು ದಾಖಲಾತಿಗಳನ್ನ ಕೊಡಿ ಎಂದು ಕೇಳಿದಾಗ ಪಾಣಿ ದಾಖಲಾತಿಗಳನ್ನ ತೆಗೆದುಕೊಂಡು ಅಧಿಕಾರಿಗಳು ಜಾಗದಿಂದ ಹೋಗಿರುವುದು ರೈತನ ಮನಸ್ಸಿಗೆ ನೋವಾಗಿದೆ. ಇದರಿಂದ ರೈತರೆಲ್ಲರೂ ರಸ್ತೆಯಲ್ಲಿಯೇ ಕೂತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ನೊಂದ ರೈತ ಮಾತನಾಡಿ, ಬೆಳಗ್ಗೆ 12 ಗಂಟೆಗೆ ನಮ್ಮ ಬೆಳೆ ಭೀಮಸಂದ್ರದ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಇದೇ ಸಂದರ್ಭದಲ್ಲಿ ನಮ್ಮ ವಾಹನವನ್ನ ಅಧಿಕಾರಿಗಳು ಹಿಡಿದುಕೊಂಡು ಪಾಣಿ ದಾಖಲಾತಿ ಪರಿಶೀಲನೆಗಾಗಿ ತೆಗೆದುಕೊಂಡು ಇನ್ನೂ ಕೊಡದೆ ಸತಾಯಿಸುತ್ತಿರುವುದು ನಮಗೆ ನೋವಾಗಿದೆ. ರೈತನ ಪರಿಶ್ರಮವನ್ನ ಲೆಕ್ಕಿಸದೆ ಇಷ್ಟು ಸತಾಯಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ರೈತರೆಲ್ಲರೂ ಹೆದ್ದಾರಿಯಲ್ಲೇ ಕುಳಿತು ಪ್ರತಿಭಟನೆ ಮಾಡುತ್ತಿದ್ದೇವೆಂದು ಆರೋಪಿಸಿದರು. ಸರ್, ನಾವು ರೈತರುಗಳು ಬೆಳಿಗ್ಗೆ 12 ಗಂಟೆಯಲ್ಲಿ ಮಾರ್ಕೆಟ್ ಭೀಮ್ ಸಮುದ್ರ ಮಾರ್ಕೆಟ್ಗೆ ಅಡಿಕೆ ಹೋಗ್ಬೇಕಾಯ್ತು. ಎಲ್ಲ ತಗೊಂಬಂದತೆ ಅಡಿಕೆ, ರೈತರುಗಳು ಎಲ್ಲ 10 ಮೂಟೆ 5 ಮೂಟೆ ಎಲ್ಲ ತುಂಬ್ಕೊಂಡ್ ಬಂದಿದ್ದೆ. ತುಂಬಿಕೊಂಡು ಮಾರ್ಕೆಟ್ಗೆ ಹೋಗ್ಬೇಕಾಯ್ ಸೇಟ್ ಹಾಕ್ತಾರ ಇಟ್ಕೊಂಡರೆ ಅದ್ರ ಇದ್ದಿದ್ದು ಪಾಣಿ ಎಲ್ಲ ಕೊಟ್ಟದೆ, ಗಾಡಿಲಿದ್ದಿದ್ದು ಪಾಣಿ ಎಲ್ಲ ಕೊಟ್ಟದೆ. ಪಾಣಿ ಕೊಟ್ಟರು ಇಷ್ಟ ತಗ ಏನ್ ಸರಿ, ಅವ್ರು ಯಾರು ಸೇಟ್ ಹಾಕ್ತಾರ ಕರ್ಸಿ ಈಗ ಕತ್ ನೋಡಿದ್ರು. ಅವರು ಮೂರು ಮಾರ್ಕೆಟ್ ಹಾಕಿಲ್ಲ ಇನ್ನ ಏನು, ಅದೇನು ಬರ್ದಿಲ್ಲ. ಏನು ಯಾಕೆ ರೈತರ ಮೇಲೆ ಏನು ಬರೀತಾರೆ ಅವರು? ಕೇಂದ್ರ ಸರ್ಕಾರದ ವೈಫಲ್ಯ ಹಾಗೂ ಜನವಿರೋಧಿ ನೀತಿ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ತುಮಕೂರಿನ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವೈಫಲ್ಯ ಹಾಗೂ ಜನವಿರೋಧಿ ನೀತಿಗಳ ಕುರಿತು ತುಮಕೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು. 2014 ಲೋಕಸಭಾ ಚುನಾವಣೆಯಲ್ಲಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವು ಅಧಿಕಾರಕ್ಕೆ ಬರಬೇಕಾದರೆ ರಾಷ್ಟ್ರದ ಜನತೆಗೆ ನೀಡಿದ ಯಾವ ಒಂದು ವಾಗ್ದಾನಗಳನ್ನು ಈಡೇರಿಸದೆ ಕೇವಲ ಭಾವನಾತ್ಮಕ ವಿಚಾರಗಳಲ್ಲಿ ಜನರ ಮತವನ್ನ ಗಳಿಸಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. 2014 ತಮಗೆ ಅಧಿಕಾರ ನೀಡಿದರೆ ವಿದೇಶಗಳಲ್ಲಿ ಇರುವ ಕಪ್ಪು ಹಣ ವಾಪಸ್ ತರುತ್ತೇವೆಂದು ಹಾಗೂ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳ ಅಕೌಂಟ್ಗೆ 15 ಲಕ್ಷ ರೂಪಾಯಿಗಳನ್ನ ಹಾಕುತ್ತೇವೆಂದು ಆಶ್ವಾಸನೆ ನೀಡಿದರು. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಹಾಗೂ ದಿನೋಪಯೋಗಿ ವಸ್ತುಗಳ ಬೆಲೆಗಳನ್ನ ಕಡಿಮೆ ಮಾಡುತ್ತೇವೆಂದು ಭರವಸೆ ನೀಡಿದರು. ಹಾಗೆಯೇ ನಿರುದ್ಯೋಗಿಗಳಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆಂದು ಹೇಳಿದರು. ರೈತರ ಸಹಾಯ ಹಸ್ತ ನೀಡಿ ಅವರು ಬೆಳೆಯುವ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ರೈತರನ್ನ ಬೆಳೆಯುವ ಬೆಳೆಗೆ ಅವರು ಮಾಡಿರುವ ವೆಚ್ಚದ 1.5 ಪಟ್ಟು ಮೊತ್ತವನ್ನ ಸಿಕ್ಕುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಎಲ್ಲವೂ ಕೂಡ ಇಂದು ಹುಸಿಯಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ತುಮಕೂರು ಜಿಲ್ಲೆಯೂ ಸಹ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಈಗಾಗಲೇ ಹೇಳಿದಾಗೆ ಕೇಂದ್ರದ ಆರ್ಥಿಕ ನೀತಿ ವಿರೋಧಿಸಿ, ಜನವಿರೋಧಿ ನೀತಿನ ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮಾನ್ಯ ನರೇಂದ್ರ ಮೋದಿ ಅವರು ಇದ್ದಕ್ಕಿದ್ದಂಗೆ ನೋಟು ಅಮಾನ್ಯೀಕರಣ ಮಾಡಿ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಮಧ್ಯಮ ವರ್ಗದ ಜನರುಗಳಿಗೆ ಜೀವನ ಮಾಡೋಕ್ಕೆ ಬಹಳ ತೊಂದರೆ ಮಾಡಿದ್ರು. 100+ ಜನ ಸತ್ರು ಅವತ್ತು ಅಮಾನ್ಯೀಕರಣ ಮಾಡಿದ ಸಂಬಂಧದಲ್ಲಿ. ಅದೇ ನಿಟ್ಟಿನಲ್ಲಿ GST ಮಾಡಿಬಿಟ್ಟು ಇವತ್ತು ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚುತ್ತಾ ಇದ್ದಾರೆ, ಗಾರ್ಮೆಂಟ್ಗಳು ಮುಚ್ಚುತ್ತಾ ಇದ್ದಾರೆ, ಎಲ್ಲ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ವ್ಯಾಪಾರ ಕಮ್ಮಿ ಆಗ್ತಾ ಇದೆ, ಎಲ್ಲ ಅಂಗಡಿಗಳು ಮುಗ್ಗಟ್ಟುಗಳು ಮುಚ್ಚುತ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯುವಕರುಗಳು ಅರ್ಥ ಮಾಡ್ಕೋಬೇಕು, ನರೇಂದ್ರ ಮೋದಿ ಅವರ ಆರ್ಥಿಕ ನೀತಿಯಿಂದ ಯುವಕರುಗಳಿಗಾಗಲಿ ಜನ ಬಡಜನಗಳಿಗಾಗಿ ಏನು ತೊಂದರೆ ಆಗ್ತದೆ ಅಂತ ಹೇಳಿ ಇವತ್ತು ಅರ್ಥ ಮಾಡಿಕೊಂಡು ಅವರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ. ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ, ಕೂಡಲೇ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ಟು, ಯಾಕಂದರೆ ಅವರಿಗೆ ದೇಶದ ಆರ್ಥಿಕತೆಯನ್ನು ಮುನ್ನಡೆಸೋಕ್ಕೆ ಅವರಿಗೆ ಆಗ್ತಾ ಇಲ್ಲ, ಅವರಿಗೆ ಆರ್ಥಿಕ ನೀತಿನೇ ಗೊತ್ತಿಲ್ಲ ಅವರಿಗೆ. ಹಾಗಾಗಿ ಕೂಡಲೇ ರಾಜೀನಾಮೆ ಕೊಟ್ಟು ಅವರು ದೇಶನ ದುಸ್ಥಿತಿಗೆ ತಳ್ಳ ಬದಲು ಉತ್ತಮ ರೀತಿಯಲ್ಲಿ ಮುನ್ನಡೆಸೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ.
ಇನ್ನು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರಫೀಕ್ ಅಹಮದ್ ರವರು 2008ರಲ್ಲಿ ಇಡೀ ವಿಶ್ವದಲ್ಲಿಯೇ ಆರ್ಥಿಕ ಕಗ್ಗಂಟು ಉಂಟಾಗಿದ್ದು ಕೂಡ ನಮ್ಮ ಭಾರತಕ್ಕೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಆದರೆ ಕಳೆದ 3 ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಇದ್ದಕ್ಕಿದ್ದಂತೆ ನೋಟು ಅಮಾನ್ಯೀಕರಣಗೊಂಡು ಭಾರತದಲ್ಲಿ ಸಾಕಷ್ಟು ಆರ್ಥಿಕ ಕುಸಿತ ಕಂಡುಬಂದು ಬಹಳ ಸಮಸ್ಯೆಗಳು ಉಂಟಾಗಿವೆ. ಅಷ್ಟೇ ಅಲ್ಲದೆ ಮೋದಿಯವರು ಹೇಳಿದಂತೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇನೆಂದು ನೀಡಿದ ಭರವಸೆಗಳು ಹುಸಿಯಾಗಿವೆ. ಅಷ್ಟೇ ಅಲ್ಲದೆ ವರ್ಷಕ್ಕೆ 20% ಜನರು ಇದೀಗ ನೌಕರಿಯನ್ನ ಕಳೆದುಕೊಂಡು ನಿರುದ್ಯೋಗಿಗಳಾಗುತ್ತಿದ್ದಾರೆ. ಇದರಿಂದಾಗಿ ಆರ್ಥಿಕ ದುಸ್ಥಿತಿಯಾಗಿದ್ದು ವೈಜ್ಞಾನಿಕವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳದೆ ಜಿಎಸ್ಟಿಯನ್ನ ಜಾರಿಗೆ ತಂದು ದೇಶದಲ್ಲಿ ಆರ್ಥಿಕ ಕಗ್ಗಂಟು ಉಂಟಾಗಿದೆ ಎಂದು ಡಾಕ್ಟರ್ ರಫೀಕ್ ಅಹಮದ್ ಅವರು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. 2008ರಲ್ಲಿ ದೇಶದಾದ್ಯಂತ ವಿಶ್ವದಾದ್ಯಂತ ಆರ್ಥಿಕ ಕಗ್ಗಂಟು ಉಂಟಾಗಿದ್ರೂ ಕೂಡ ವಿಶ್ವದ ಪ್ರಖ್ಯಾತ ದೇಶಗಳು ಅಮೆರಿಕ ಇರ್ಬೋದು, ಯುರೋಪ್ ಇರ್ಬೋದು, ದುಬೈ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಈ ಎಲ್ಲ ದೇಶಗಳಲ್ಲಿ ಆರ್ಥಿಕ ಕಗ್ಗಂಟು ಏನು ರಿಸೆಷನ್ ಅಂತ ಏನು ಹೇಳ್ತೀವಿ ಅದಿದ್ದಾಗೂ ಕೂಡ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ ಉಂಟಾಗಿರಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಆರ್ಥಿಕ ತಜ್ಞರು ಆಗಿನ ಪ್ರಧಾನಮಂತ್ರಿ ಹೇಳಿದ ಮಾನ್ಯ ಮನಮೋಹನ್ ಸಿಂಗ್ ಅವರು, ಅವರ ಏನೋ ಒಂದು ಒಳ್ಳೆಯ ಆಡಳಿತ ಇತ್ತು. ಆ ಆಡಳಿತದ ಹಿನ್ನೆಲೆಯಲ್ಲಿ ಭಾರತೀಯರಿಗೆ ಯಾವುದೇ ರೀತಿಯ ತೊಂದರೆ ಆಗಿರಲಿಲ್ಲ. ಯಾವುದೇ ರೀತಿಯ ಕಾರ್ಖಾನೆಗಳಿರ್ಬೋದು, ಏನೇ ಒಂದು ಕೆಲಸಗಳಿರಲಿ, ಯಾರಿಗೂ ಕೂಡ ತೊಂದರೆ ಆಗಿರಲಿಲ್ಲ. ಆದರೆ ಈಗಿನ ಪ್ರಧಾನಮಂತ್ರಿಗಳಾದ ಮಾನ್ಯ ನರೇಂದ್ರ ಮೋದಿಯವರು 3 ವರ್ಷಗಳ ಹಿಂದೆ 8ನೇ ನವೆಂಬರ್ 2016ರಂದು ತರಾತುರಿಯಲ್ಲಿ ಯಾವುದೇ ಒಂದು ನಿರ್ದೇಶ ಒಂದು ಏಮ್ ಇಟ್ಕೊಳ್ಳಲಾರದೆ ಅವರು ರಾತ್ರೋರಾತ್ರಿ ಟಿವಿ ಮಾಧ್ಯಮಗಳಲ್ಲಿ ಬಂದ್ಬಿಟ್ಟು ಇವತ್ತು ರಾತ್ರಿ 12 ಗಂಟೆಯಿಂದ ನೋಟಿನ ಅಮಾನ್ಯೀಕರಣ ಮಾಡ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ನೋಟ್ ಬಂದಿ ಮಾಡಿದರು. ಇದರ ಪರಿಣಾಮವಾಗಿ ಅಂದಿನಿಂದ 2016ರಿಂದ ಇಲ್ಲಿವರೆಗೂ 3 ವರ್ಷದಲ್ಲಿ ಅನೇಕ ಕಾರ್ಖಾನೆಗಳು, ಚಿಕ್ಕ ಕಾರ್ಖಾನೆಗಳು ಹಾಗೂ ಮಧ್ಯಮ ವರ್ಗದ ಕಾರ್ಖಾನೆಗಳು ಮುಚ್ಚಿ ಹೋಗಿದ್ದಾವೆ. ಏನೋ ಅವರು ಕೇಂದ್ರ ಸರ್ಕಾರದವರು ವರ್ಷಕ್ಕೆ 2 ಕೋಟಿ ನೌಕರಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು. ಒಟ್ಟಾರೆ ಜನವಿರೋಧಿ ಪ್ರವೃತ್ತಿಯನ್ನ ಕೈಬಿಟ್ಟು ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಉತ್ತಮಪಡಿಸಲು, ದೇಶದ ಬಡತನ, ನಿರುದ್ಯೋಗ ಕುರಿತ ಮುಂತಾದ ಸಮಸ್ಯೆಗಳನ್ನ ಪರಿಹರಿಸಲು ಕೇಂದ್ರ ಸರ್ಕಾರವು ಕೂಡಲೇ ಬಗೆಹರಿಸಬೇಕೆಂದು ತಿಳಿಸಿದರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಫೀಕ್ ಅಹಮದ್, ರಾಮಕೃಷ್ಣ ಜಿಲ್ಲಾಧ್ಯಕ್ಷರು, ಕೆಂಚುಮಾರಯ್ಯ, ಇಂತಿಯಾಜ್ ಅಹಮದ್ ಇನ್ನು ಹಲವರು ಉಪಸ್ಥಿತರಿದ್ದರು. ನೆಲಮಂಗಲದ ಕೆಂಪಾಪುರ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಸೇರಿದಂತೆ ಹಲವಾರು ಕಾಮಗಾರಿಗಳಿಗೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಸ್ ರವಿ ಚಾಲನೆ ನೀಡಿದರು. ನೆಲಮಂಗಲದ ಕೆಂಪಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆಗೆ ಸೇರಿದಂತೆ ಹಲವಾರು ಕಾಮಗಾರಿಗಳಿಗೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಸ್ ರವಿ ಚಾಲನೆ ನೀಡಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕುಲವನಹಳ್ಳಿಯಲ್ಲಿರುವ ಕೆಂಪಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ, ಶುದ್ಧ ನೀರಿನ ಘಟಕ ಹಾಗೂ ಸಹಕಾರ ಸಂಘದ ಗೋದಾಮು ನಿರ್ಮಾಣ ಸೇರಿದಂತೆ ಹಲವಾರು ಕಾಮಗಾರಿಗಳಿಗೆ ವಿಧಾನ ಪರಿಷತ್ ಸದಸ್ಯ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಸ್ ರವಿ ಹಾಗೂ ನೆಲಮಂಗಲ ಶಾಸಕ ಡಿಕೆ ಶ್ರೀನಿವಾಸಮೂರ್ತಿ ಚಾಲನೆ ನೀಡಿದರು. ನಂತರ ವೇದಿಕೆಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಸ್ ರವಿ, ರೈತರ ಅನುಕೂಲಕ್ಕೆ ಡಾಬಸ್ಪೇಟೆ ಬಳಿ ಎಪಿಎಂಸಿ ಆರಂಭಿಸಿ 6 ಎಕರೆ ಜಾಗ ಗುರುತಿಸಿದ್ದು, ತಾಲೂಕಿನಲ್ಲಿ ಒಟ್ಟು 30 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಆಗಿದೆ. ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿಯವರ ಸರ್ಕಾರ ಸಾಲ ಮನ್ನಾ ಯೋಜನೆ ನಿಜಕ್ಕೂ ರೈತರಿಗೆ ಅನುಕೂಲ. ಆದರೆ ಈ ಬಿಜೆಪಿ ಸರ್ಕಾರ ಇನ್ನು ಮುಂದೆ ಸಾಲ ಮನ್ನಾ ಎಂಬುದು ಕನಸು. ನಮ್ಮ ಸಹಕಾರ ಸಂಘಗಳಲ್ಲಿ ಉತ್ತಮ ಸಾಲ ಸೌಲಭ್ಯವಿದ್ದು ರೈತರ ಉತ್ತಮ ಬೆಳೆ ಬೆಳೆದು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಬೇಕು ಎಂದರು. ನೀವು ಸೊಸೈಟಿ ಸೆಕ್ರೆಟರಿನ ಕಟ್ಕೊಳ್ಳಿ, ಸೊಸೈಟಿ ಅಧ್ಯಕ್ಷರ ಕಟ್ಕೊಳ್ಳಿ, ಸೂಪರ್ವೈಸರ್ ಕಟ್ಕೊಳ್ಳಿ, ರಿನ್ಯೂವಲ್ ಮಾಡ್ಕೊಳ್ಳಿ ಅವನೇ ಅಂತ ಭಾವನೆ ಬಿಟ್ಟಿಡಬೇಕು. ದೇವನಹಳ್ಳಿ ಕಡೆ, ಹೊಸಕೋಟೆ ಕಡೆ ಇವತ್ತು ಕೂಡ ಜನ ಸಾಲ ತೆಗೆದುಕೊಂಡಂತ ಸಾಲನ ಸರಿಯಾದ ಸಮಯಕ್ಕೆ ಪಾವತಿ ಮಾಡಿ ಅಶೂನ್ಯ ಬಡ್ಡಿ ದರದಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾತ್ರ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಶೂನ್ಯ ಬಡ್ಡಿ ದರಕ್ಕೆ ಅಲ್ಪಾವಧಿ ಬೆಳೆ ಸಾಲ ನೀಡತಕ್ಕಂತ ಒಂದು ಪದ್ಧತಿ. ಅದರಿಂದ ತಾವು ಸೌಲಭ್ಯ ಪಡ್ಕೋಬೇಕು. ಇನ್ ಮುಂದೆ ಯಾವತ್ತು ಸಾಲ ಮನ್ನಾ ಆಗೋದಿಲ್ಲ. ನಾವು ಎಷ್ಟು ಬೇಕಾದ್ರೂ ಸಾಲ ಕೊಡಲು ತಯಾರಾಗಿದ್ದೀವಿ. ಕೆಂಪಾಪುರ ಅಗ್ರಹಾರ ಇರ್ಬೋದು ಅಥವಾ ಇನ್ ಯಾವುದೇ ನೆಲಮಂಗಲ ತಾಲೂಕಿನ ಯಾವುದೇ ಸೊಸೈಟಿಗಳಿರ್ಬೋದು, ನಿಮ್ಮಲ್ಲಿ ರೈತರು ನಮ್ಗೆ ಸಾಲ ಬೇಕು, ಬೆಳೆ ಅಲ್ಪಾವಧಿ ಬೆಳೆ ಸಾಲ ಅಂತಂದ್ರೆ ನಾವು ನಿಮ್ ಜಮೀನ್ ಬೆಳೆ ಮೇಲೆ ನಾವು ಸಾಲ ಕೊಡೋದನ್ನ ಬರ್ತಾರೆ. ನೆಲಮಂಗಲದವರು, ದೇವನಹಳ್ಳಿಯವರು ಎಲ್ಲ ಬರ್ತಾರೆ. ನಾವು ರಾಮಕೃಷ್ಣ ಭವನ ಇದ್ದಾಗ ಏ ನಮ್ ಜಮೀನು 1 ಕೋಟಿ ಒಯ್ತದೆ, 1 ಎಕರೆ 2 ಕೋಟಿ 3 ಕೋಟಿ, ನೀವೇನ್ರೆ 5,000 ಲಕ್ಷ
ಈ ಸಂದರ್ಭದಲ್ಲಿ ಹಲವಾರು ಸದಸ್ಯರು, ಸಿಬ್ಬಂದಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ತಾಲೂಕಿನ ವ್ಯವಸಾಯ ಸಹಕಾರ ಸಂಘಗಳ ಸಿಬ್ಬಂದಿಗಳು ಸನ್ಮಾನಿಸಲಾಯಿತು. ತುಮಕೂರು ಮಹಾನಗರ ಪಾಲಿಕೆಯ ಹಲವು ವಾರ್ಡ್ಗಳ ಕಾಮಗಾರಿಗಳಿಗೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ತುಮಕೂರು ಶಾಸಕರಾದ ಜ್ಯೋತಿ ಗಣೇಶ್ ರವರು ಮಹಾನಗರ ಪಾಲಿಕೆಯ 24 ಹಾಗೂ 30 ಮತ್ತು 31ನೇ ವಾರ್ಡ್ನಲ್ಲಿ ಆರಂಭವಾಗುತ್ತಿರುವ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಚಾಲನೆ ಕೊಡುವ ಮುಖಾಂತರ ವಾರ್ಡ್ನಲ್ಲಿರುವ ಅನೇಕ ದುರಸ್ಥಿತಿಗಳನ್ನು ವೀಕ್ಷಣೆ ಮಾಡಿದರು. ವಾರ್ಡಿನ ಕಾಮಗಾರಿಗಳಿಗೆ 125 ಕೋಟಿ ಟೆಂಡರ್ ಆಗಬೇಕಾಗಿದ್ದು, ಮುಂಚಿತವಾಗಿ ಕಾಮಗಾರಿಗೆ ಶಾಸಕರು ಅನುದಾನಲ್ಲದೆ ವಾರ್ಡ್ನಲ್ಲಿ ಕೆಲಸ ಮಾಡಿಸುವ ಮುಖಾಂತರ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಜ್ಯೋತಿ ಗಣೇಶ್. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್, ಈ ವಾರ್ಡ್ಗಳು ಅಭಿವೃದ್ಧಿಯಲ್ಲಿ ಬಹಳ ಹಿಂದಿಳಿದಿದ್ದು, ಈ ವಾರ್ಡ್ಗಳಿಗೆ ನಾವು ಮೊದಲನೇ ಆದ್ಯತೆ ಕೊಟ್ಟು ಕೆಲಸ ಮಾಡುತ್ತಿದ್ದೇವೆ. ಇನ್ನು ಈ ವಾರ್ಡ್ಗಳಿಗೆ ಹೆಚ್ಚಿನ ಅನುದಾನಗಳನ್ನು ಕೊಡಲು ಪ್ರಯತ್ನಿಸುತ್ತೇನೆ ಎಂದು ತಿಳಿಸಿದರು. ಇವತ್ತು ತುಮಕೂರು ನಗರದಲ್ಲಿ ಶಾಸಕರ ಒಂದು ಏನು ನಮ್ಮ ಡಿಸ್ಕ್ರಿಷನರಿ ಒಂದು ಗ್ರಾಂಟ್ಸ್ ಇರ್ತದೆ, ಅದರಡಿಯಲ್ಲಿ ಇವತ್ತು 31ನೇ ವಾರ್ಡು, 30ನೇ ವಾರ್ಡು ಮತ್ತು ಈ ಒಂದು ಉಪ್ಪಾರಳ್ಳಿಯ ವಾರ್ಡ್ನಲ್ಲಿ 24ನೇ ಉಪ್ಪಾರಳ್ಳಿ ವಾರ್ಡ್ನಲ್ಲಿ ಕೂಡ ವಿವಿಧ ಕಾಮಗಾರಿಗಳು, ಅದರಲ್ಲೂ ಮುಖ್ಯವಾಗಿ ರಸ್ತೆ ಮತ್ತು ಚರಂಡಿ ಮಾಡುವಂಥ ಕಾರ್ಯಕ್ರಮಗಳು ಇವತ್ತೇನು ಟೆಂಡರ್ ಆಗಿ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಏನು 125 ಕೋಟಿ ಒಂದು ವರ್ಕ್ ಇದೆ, ಅದು ಇನ್ನು ಬರೋ ದಿವಸಗಳಲ್ಲಿ ಟೆಂಡರ್ಗೆ ಹೋಗಬೇಕಾಗಿದೆ ಅಪೂರ್ವವಾಗಿ. ಅದಕ್ಕಿಂತ ಮುಂಚಿತವಾಗಿ ಶಾಸಕನಾಗಿ ನನ್ನ ಒಂದು ಹಿಡಿತದಲ್ಲಿರುವಂಥ ಒಂದು ಅನುದಾನದಲ್ಲಿ ಇವತ್ತು ಈ ಕಾಮಗಾರಿಗಳನ್ನ ತಗೊಂಡಿದ್ದೀವಿ. ಇವತ್ತು ಜಯನಗರಕ್ಕೆ ಓವರಾಲ್ ಎಲ್ಲ ಸೇರಿ ನನ್ನ ಒಂದು ಇರ್ಬೋದು ಮತ್ತು ಎಸ್ ಸಿ ಪಿಯಿಂದ ಬಂದಿರ್ಬೋದು ಎಲ್ಲ ಸೇರಿ ಸುಮಾರು ಒಂದು 7-9 ಕೋಟಿಯಷ್ಟು ವರ್ಕು ಅಲ್ಲಿ, ಮತ್ತು 30ನೇ ವಾರ್ಡ್ಗೆ ಇವತ್ತು ಸುಮಾರು 5 ಕೋಟಿಯಷ್ಟು ವರ್ಕು, ಇವತ್ತು ಉಪ್ಪಾರಳ್ಳಿಗೂ ಕೂಡ ಸುಮಾರು 4.75 ಕೋಟಿಯಷ್ಟು ಕಾಮಗಾರಿಗಳು ಇವತ್ತು ಚಾಲನೆ ಮತ್ತು ಮುಂದೆ ಆಗಬೇಕಾಗಿರೋಂಥದ್ದು ಅಪ್ರೂವ್ ಆಗಬೇಕಾದ್ರಂದು ಸೇರಿ ಒಟ್ಟಾರೆಯಾಗಿದೆ. ಇವತ್ತು ಇಲ್ಲಿ ನಮ್ಮ ಗಿರೀಶಣ್ಣನ ಏನು ಅಂಗಡಿ ಪಕ್ಕ ಇರುವಂಥ ಈ ಒಂದು ರಸ್ತೆಗೂ ಕೂಡ ಇವತ್ತು ಟೆಂಡರ್ ಆಗಿ ಇವತ್ತು ಕೆಲಸ ಶುರು ಮಾಡೋದಕ್ಕೆ ಗುದ್ದಲಿ ಪೂಜೆ ಮಾಡ್ತಾ ಇದ್ದೀವಿ. ಬರೋ ದಿವಸಗಳಲ್ಲಿ ಮಹಾನಗರ ಪಾಲಿಕೆ ಇರುವಂಥ ಎಲ್ಲ ಔಟ್ಸ್ಕರ್ಟ್ಸು, ಎಲ್ಲ ಔಟ್ಸ್ಕರ್ಟ್ಸ್ ವಾರ್ಡ್ ಲೆಕ್ಕ ಉಪ್ಪಾರಳ್ಳಿ ಆ ಕಡೆ ಇರೋ ಸೆಂಟರ್ ಇರ್ಬೋದು, ನಿಮ್ಮ ಪಕ್ಕದ ವಿಜಯನಗರ ಇರ್ಬೋದು, ಈ 31ನೇ ವಾರ್ಡ್ ಇರ್ಬೋದು, ಜಯನಗರ 1ನೇ ವಾರ್ಡ್ ಇರ್ಬೋದು, ಇವೆಲ್ಲ ಔಟ್ಸ್ಕರ್ಟ್ಸು, ತುಂಬ ಅಭಿವೃದ್ಧಿ ಶೂನ್ಯ ಇರುವಂಥ ವಾರ್ಡ್ಗಳು. ಇಲ್ಲಿ ಮೊದಲನೇ ಆದ್ಯತೆ ಕೊಟ್ಟು ಇಲ್ಲಿ ನಾವು ರಸ್ತೆಗಳಿಗೆ ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಬರೋ ದಿವಸಗಳಲ್ಲಿ ಹೆಚ್ಚಿನ ಒಂದು ಅನುದಾನಗಳನ್ನು ನಾವು ಈ ಒಂದು ವಾರ್ಡ್ಗಳಿಗೆ, ಇಲ್ಲಿ ಇನ್ನೂ ಟಾರ್ ರಸ್ತೆ ಬಿಟ್ಬಿಡಿ, ಅವ್ರಿಗಿನ್ನೂ ಜಲ್ಲಿ ರಸ್ತೆನೂ ಆಗಿಲ್ಲ, ಇಂಥ ಒಂದು ರಸ್ತೆಗಳಿಗೆ. ದೇವನಹಳ್ಳಿಯಲ್ಲಿ ಕನ್ನಡ ಪರ ಹೋರಾಟಗಾರ ನೀಲೇರಿ ಅಂಬರೀಶ್ ಅವರ ನಿವಾಸದಲ್ಲಿ ಲೋಕ ಕಲ್ಯಾಣಾರ್ಥ ಪೂಜೆ ಕೈಂಕರ್ಯಗಳು ಆನಂದ ಗುರುಜಿ ಸಮ್ಮುಖದಲ್ಲಿ ನೆರವೇರಿದವು. ದೇವನಹಳ್ಳಿ ಪಟ್ಟಣದ ನೀಲೇರಿ ಗ್ರಾಮದಲ್ಲಿ ಕನ್ನಡ ಪರ ಹೋರಾಟಗಾರ ನೀಲೇರಿ ಅಂಬರೀಶ್ ಅವರ ನಿವಾಸದಲ್ಲಿ ರುದ್ರಯಾಗ ಮತ್ತು ಪೂಜಾ ಕೈಂಕರ್ಯಗಳು ನಡೆದವು. ಕನ್ನಡ ಪರ ಹೋರಾಟಗಾರ ನೀಲೇರಿ ಅಂಬರೀಶ್ ಅವರ ನಿವಾಸದಲ್ಲಿ ಸತ್ಯನಾರಾಯಣ ಪೂಜೆ ಜೊತೆಯಲ್ಲಿ ಹೋಮವನ್ನ ಶಾಸ್ತ್ರೋಕ್ತವಾಗಿ ಮಾಡಿದ ಕಾರ್ಯಕ್ಕೆ ಆನಂದ ಗುರುಜಿ ಸಾಥ್ ನೀಡಿದರು. ಬೆಳಗ್ಗೆಯಿಂದ ಶಿವನಿಗೆ ರುದ್ರಾಭಿಷೇಕ, ರುದ್ರ ಚಮಕ ಇನ್ನು ಅನೇಕವಾಗಿ ಅಭಿಷೇಕಗಳನ್ನ ಸಲ್ಲಿಸಿ ಕಳಶದಲ್ಲಿ ಪ್ರತಿಷ್ಠಾಪನೆ ಮಾಡಿ ಯಜ್ಞಯಾಗಾದಿಗಳು ಪುರೋಹಿತರ ಸಮಕ್ಷಮದಲ್ಲಿ ನೆರವೇರಿದವು. ಕಾರ್ತಿಕ ಮಾಸದ ಪೌರ್ಣಿಮೆಯನ್ನು ನಡೆಯುತ್ತಿರುವ ಈ ಯಜ್ಞ ಪೂಜೆ ಲೋಕ ಕಲ್ಯಾಣಾರ್ಥವಾಗಿ ನಡೆಸುತ್ತಿದ್ದು, ಕಾರ್ತಿಕ ಸೋಮವಾರ ಹಚ್ಚುವ ದೀಪ ಎಲ್ಲರ ಬಾಳನ್ನು ಬೆಳಕು ಮೂಡಿಸಲು ನಂದಿಗ್ರಾಮದಲ್ಲಿ ಭೋಗನಂದೀಶ್ವರ ಯೋಗನಂದೀಶ್ವರ ದರ್ಶನಕ್ಕೆ ಹೊರಟ ಮಾರ್ಗ ಮಧ್ಯದಲ್ಲಿ ಇಲ್ಲಿ ನನ್ನ ಆಶ್ರಮದ ಶಿಷ್ಯರಾದ ಅಂಬರೀಶ್ ಅವರ ನಿವಾಸದಲ್ಲಿ ಲೋಕ ಕಲ್ಯಾಣಾರ್ಥ ಕೆಲಸಕ್ಕೆ ನಾನು ಬಂದಿರುವುದಾಗಿ ಖ್ಯಾತ ಜ್ಯೋತಿಷಿ ಆನಂದ ಗುರುಜಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಂಬರೀಶ್ ಗೌಡ, ಸಸಿಗಳನ್ನು ಉಳಿಸಿ ಬೆಳೆಸಿದರೆ ಪರಿಸರ ಅಸಮತೋಲನವನ್ನು ತಡೆಗಟ್ಟಬಹುದು ಎಂದು ಶಾಸಕ ವೆಂಕಟರಮಣಪ್ಪ ತಿಳಿಸಿದರು. ಸಸ್ಯಗಳನ್ನು ಉಳಿಸಿ ಬೆಳೆಸಿದರೆ ಪರಿಸರ ಅಸಮತೋಲನವನ್ನು ತಡೆಗಟ್ಟಬಹುದು ಎಂದು ಶಾಸಕ ವೆಂಕಟರಮಣಪ್ಪ ತಿಳಿಸಿದರು. ತಾಲೂಕಿನ ಕೊಟ್ಟಗುಡ ಸರ್ಕಾರಿ ಶಾಲೆ ಆವರಣದಲ್ಲಿ ಬುಧವಾರ ತಾಲೂಕು ಅರಣ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಚಿನ್ನರವನ ದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಲೆನಾಡಿನಲ್ಲಿ ಹೆಚ್ಚು ಅರಣ್ಯವಿರುವುದರಿಂದ ಆ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತದೆ. ಅದೇ ರೀತಿ ಪಾವಗಡದಂತಹ ಬರಹನಾಡಿನಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟು ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಅತ್ಯಧಿಕ ಮಳೆಯನ್ನು ಪಡೆಯಬಹುದು. ಅರಣ್ಯ ಭೂಮಿಯನ್ನು ನಾಶ ಮಾಡಿದರೆ ಅದು ಮುಂದೆ ನಮ್ಮ ಮನುಕುಲವನ್ನೇ ನಾಶ ಮಾಡಿಬಿಡುತ್ತದೆ. ಆದ್ದರಿಂದ ಎಲ್ಲರೂ ಆ ಬಗ್ಗೆ ಜಾಗೃತರಾಗಬೇಕು ಎಂದು ತಿಳಿಸಿದರು. ವಲಯ ಅರಣ್ಯ ಅಧಿಕಾರಿ ಸುರೇಶ್ ಮಾತನಾಡಿ, ಮಾನವನ ಸ್ವಯಂಕೃತ ಅಪರಾಧದಿಂದ ಇಂದು ವಾತಾವರಣದಲ್ಲಿ ಅನೇಕ ಏರಿಳಿತಗಳನ್ನು ಕಾಣುತ್ತಿದ್ದೇವೆ. ಕಾಡಿನ ನಾಶದಿಂದ ಮನುಕುಲ ಅಧಪತನದ ಅಂಚಿಗೆ ತಲುಪುತ್ತದೆ. ಆದ್ದರಿಂದ ಮಾನವ ಈ ಬಗ್ಗೆ ಎಚ್ಚರ ವಹಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಶಾಲಾ ಸಿಬ್ಬಂದಿ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ದೇವನಹಳ್ಳಿಯ ಎಸ್ಎಲ್ಎಸ್ ಶಾಲಾ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಸಾಮೂಹಿಕ ಭೋಜನ ಕಾರ್ಯಕ್ರಮ ಆಯೋಜಿಸಲಾಯಿತು.
ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಎಸ್ಎಲ್ಎಸ್ ಪಬ್ಲಿಕ್ ಶಾಲಾ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಾಮೂಹಿಕ ಭೋಜನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪಟ್ಟಣದ ಎಸ್ಎಲ್ಎಸ್ ಪಬ್ಲಿಕ್ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ ಸಾಮೂಹಿಕ ಭೋಜನ ವ್ಯವಸ್ಥೆಯನ್ನು ಕಲರ್ಫುಲ್ ಆಗಿ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ತಾವು ಮನೆಯಿಂದ ತಂದಿದ್ದ ತಿನಿಸುಗಳನ್ನು ಸ್ನೇಹಿತರಿಗೆ ಹಂಚಿ ಹಾಗೂ ಶಿಕ್ಷಕರಿಗೂ ಉಣಬಡಿಸಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ವಿವಿಧ ಬಗೆಯ ತಿನಿಸುಗಳನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸವಿತರು. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ವಿಭಿನ್ನವಾಗಿ ವಿನೂತನವಾಗಿ ಆಚರಿಸುತ್ತಿದ್ದು ಬೆಳಗ್ಗೆಯಿಂದ ಕನ್ನಡ ನಾಡು ನುಡಿಯ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಮಧ್ಯಾಹ್ನ ಸಾಂಪ್ರದಾಯಿಕ ಸಾಮೂಹಿಕ ಭೋಜನ ಕೂಟದಲ್ಲಿ ನಾಡಿನ ವಿವಿಧ ಬಗೆಯ ತಿನಿಸುಗಳನ್ನ ಮನೆಯಿಂದ ಮಾಡಿಸಿ ಒಗ್ಗಟ್ಟಾಗಿ ಯಾವ ಭೇದಭಾವವಿಲ್ಲದೆ ಎಲ್ಲರೂ ಒಂದೇ ಸೇರಿ ಆಚರಿಸಿದ್ದಾರೆಂದು ಶಾಲಾ ಸಂಸ್ಥಾಪಕ ಕಾರ್ಯದರ್ಶಿ ಧನಂಜಯ ತಿಳಿಸಿದರು. ಸಾಂಪ್ರದಾಯಿಕ ಭೋಜನ ಕೂಟವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡ್ತಾರೆ. ಅಂದರೆ ನಮ್ಮ ನಾಡಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ತಿನಿಸುಗಳನ್ನು ಮಾಡ್ತೇವೆ ಅಂದರೆ ಶಾವಿಗೆ ಆಗಿರ್ಬೋದು, ಶಾವಿಗೆ ಆಗಿರ್ಬೋದು, ಉಪ್ಪಿನಬೇಳೆ ಆಗಿರ್ಬೋದು, ಕಾಳುಹುಳಿ ಆಗಿರ್ಬೋದು, ಮುದ್ದೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಶಾವಿಗೆ, ಈ ರೀತಿಯಾಗಿರ್ತಕ್ಕಂಥ ತಿನಿಸುಗಳನ್ನು ನಮ್ಮ ಪೋಷಕರು ಮಾಡಿ ಕಳಿಸಿದ್ದಾರೆ. ಮಕ್ಕಳು ಎಲ್ಲರೂ ಕೂಡ ಹಂಚ್ಕೊಂಡು ತಿಂತಾ ಇದ್ದಾರೆ. ಹಾಗೆಯೇ ನಾವು ಕೂಡ ಉಪಾಧ್ಯಾಯರು ಯಾರು ಕೂಡ ಇವತ್ತು ನಾವು ಊಟವನ್ನು ಬಂದಿದ್ದೀವಿ. ಮಕ್ಕಳೊಂದಿಗೆ ಮಕ್ಕಳ ಹತ್ರನೇ ತೆಗೆಸ್ಕೊಂಡು ನಾವು ಕೂಡ ಊಟ ಮಾಡ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ಒಂದು ವಿಚಾರ ಗೊತ್ತಾಗುತ್ತೆ, ಯಾವುದೇ ಭೇದ ಭಾವ ಇದೆ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆ ಬರುತ್ತೆ, ತಾರತಮ್ಯ ಇರೋದಿಲ್ಲ, ಸೊ ಒಂದು ಒಗ್ಗಟ್ಟು ಅಂತಕ್ಕಂಥದ್ದು ಬರುತ್ತೆ. ಈ ರೀತಿಯಾಗಿ ನಮ್ಮದು ಇಂಗ್ಲಿಷ್ ಶಾಲೆಯಾದರೂ ಕನ್ನಡಕ್ಕೆ ಹೆಚ್ಚು ಮಹತ್ವ ನೀಡುವುದನ್ನ ಕಲಿತಿದ್ದಾರೆ ಎಂದು ಕನ್ನಡದಲ್ಲೇ ಮಾತನಾಡಲು ಶಿಕ್ಷಕರು ತಾಕೀತು ಮಾಡಿದ್ದು, ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಣೆ ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ. ಪುಟ್ಟ ಮಕ್ಕಳಿಂದ ಪ್ರೌಢಶಾಲಾ ಮಕ್ಕಳವರೆಗೆ ಕಾರ್ಯಕ್ರಮ ನೀಡಿ ಸಂಭ್ರಮಿಸುತ್ತಿರುವುದಾಗಿ 10ನೇ ತರಗತಿಯ ವಿದ್ಯಾರ್ಥಿ ಪ್ರಣತಿ ತಿಳಿಸಿದರು. ಪ್ರತಿ ವರ್ಷ ಈ ತರನೇ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿ ವರ್ಷ ಇವತ್ ಮಾತ್ರ ಸರ್ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಸರಿಯಾಗಿ ಬರ್ತಾರೆ, ನಮಗೆ ಇವತ್ ಮಾತ್ರ ಕಂಪಲ್ಸರಿ ಕನ್ನಡನೇ ಮಾತಾಡ್ಬೇಕು. ಮತ್ತೆ ಯಾವಾಗ್ಲೂ ಚಿಕ್ಕ ಮಕ್ಕಳು ಸಹ ಎಲ್ಲ ಚೆನ್ನಾಗಿ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಹೋಗುತ್ತೆ, ಒಟ್ಟಿಗೆ ಇರ್ಬೇಕು ಅಂತ ಅನ್ಸುತ್ತೆ. ಈಗ ದಿನ ತಿಂದ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಪ್ರತಿ ಸತಿನು ಅಷ್ಟೇ, ಹೀಗೆ ಸೆಲೆಬ್ರೇಟ್ ಮಾಡೋದು ನಾವು. ಪ್ರತಿ ಕ್ಲಾಸ್ ಅವರು ಡ್ಯಾನ್ಸ್ ಎಲ್ಲ ಆಡ್ತೀವಿ, ಸಾಂಸ್ಕೃತಿಕ ಪ್ರೋಗ್ರಾಮ್ಸ್ ಎಲ್ಲ. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ಶೈಲಜಾ ಧನಂಜಯ್ ಶಿಕ್ಷಕ ವೃಂದ ಎಲ್ಲ ಮಕ್ಕಳೊಂದಿಗೆ ಬೆರೆತು ಕನ್ನಡ ರಾಜ್ಯೋತ್ಸವ ಸವಿಯನ್ನ ಸವಿದರು. ಚಿಂತಾಮಣಿ ನಗರಸಭೆಯ 31 ವಾರ್ಡ್ಗಳಿಗೆ ನಡೆದ ಚುನಾವಣೆಯು ಶಾಂತಿಯುತವಾಗಿ ನಡೆದು 65.9% ಮತದಾನವಾಗಿದೆ. ಚಿಂತಾಮಣಿ ನಗರಸಭೆಯ 31 ವಾರ್ಡ್ಗಳಿಗೆ ನಡೆದ ಚುನಾವಣೆಯು ಶಾಂತಿಯುತವಾಗಿ ನಡೆದು 65.9% ಮತದಾನವಾಗಿದೆ. ಚುನಾವಣೆಯು ಬೆಳಗ್ಗೆ 7 ಗಂಟೆಗೆ ಆರಂಭವಾಗಿ ಸಂಜೆ 5 ಗಂಟೆಯವರೆಗೆ ಯಾವುದೇ ಅಡೆತಡೆ ಇಲ್ಲದೆ ನಡೆಯಿತು. 63 ಮತಗಟ್ಟೆಗಳಲ್ಲೂ ಏಕಕಾಲದಲ್ಲಿ ಮತದಾನ ಆರಂಭವಾಯಿತು. ಬೆಳಗ್ಗೆ ಮತಗಟ್ಟೆಯಲ್ಲಿ ಆರಂಭವಾದ ಮತದಾನ ಮಧ್ಯಾಹ್ನದ ವೇಳೆಗೆ ಚುರುಕುಗೊಂಡಿತು. ಮತಗಟ್ಟೆಗಳ ಬಳಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಜಿಲ್ಲಾಧಿಕಾರಿ ಆರ್ ಲತಾ ಅವರು ನಗರಕ್ಕೆ ಮಧ್ಯಾಹ್ನ ಬಂದು ಕೆಲವು ಬೂತ್ಗಳಿಗೆ ತೆರಳಿ ಮತದಾನದ ವ್ಯವಸ್ಥೆಯನ್ನ ಪರಿಶೀಲಿಸಿದರು. ಮತಗಟ್ಟೆಗಳ ಬಳಿ ಎಲ್ಲಾ ಪಕ್ಷಗಳ ಮುಖಂಡರುಗಳು ಗುಂಪಾಗಿ ಜಮಾವಣೆಗೊಂಡು ಮತದಾರರಿಗೆ ಕೈಮುಗಿಯುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ತುಮಕೂರಿನ ಬಟವಾಡಿಯ ಹೊಸಳ್ಳಯ್ಯನ ತೋಟದ ಗಣಪತಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ದೀಪೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ತೋಟದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಗಣಪತಿ ದೇಗುಲದಲ್ಲಿ ದೀಪೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗಣಪತಿ ದೇವಾಲಯದಲ್ಲಿ ದೀಪೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇಲ್ಲಿಗೆ ಬರುವ ಭಕ್ತಾದಿಗಳು ಈ ವಿಶೇಷ ಕಾರ್ತಿಕ ಮಾಸ ದೀಪವನ್ನು ಬೆಳಗುವುದರಿಂದ ತಮ್ಮ ಪಾಪಕರ್ಮಗಳೆಲ್ಲ ಕಳೆದು ಅಂಧಕಾರವೆಲ್ಲ ಹೋಗಿ ಎಲ್ಲರ ಜೀವನದಲ್ಲಿ ಬೆಳಕು ಚೆಲ್ಲಿ ಸುಖ ಶಾಂತಿ ಸಂತೃಪ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇಲ್ಲಿಗೆ ಬರುವ ಭಕ್ತಾದಿಗಳದ್ದು. ಒಟ್ಟಾರೆ ಈ ಒಂದು ದೀಪೋತ್ಸವದಲ್ಲಿ ಸಹಸ್ರಾರು ಜನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸಗೊಂಡರು. ಈ ಸಂದರ್ಭದಲ್ಲಿ ಕಾರ್ಪೊರೇಟರ್ ಶ್ರೀನಿವಾಸ್, ಕೃಷ್ಣಮೂರ್ತಿ, ಮಹದೇವಪ್ಪ ಜಗದೀಶ್, ವಾಟಾಳ್ ನಾಗರಾಜ್, ಸಂಜೀವ್ ಮೂರ್ತಿ ಪಾಲ್ಗೊಂಡಿದ್ದರು. ದಿವಂಗತ ಕೆಬಿ ಸಿದ್ದಯ್ಯನವರಿಗೆ ಇದೇ ಶುಕ್ರವಾರದಂದು ಕನ್ನಡ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು.
ದಿವಂಗತ ಕೆಬಿ ಸಿದ್ದಯ್ಯನವರಿಗೆ ಇದೇ ಶುಕ್ರವಾರದಂದು ಕನ್ನಡ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನುಡಿನಮನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಕವಿ ಚಿಂತಕ ಕೆಬಿ ಸಿದ್ದಯ್ಯನವರು ಇಂದು ನಮ್ಮೊಡನೆ ಇಲ್ಲ. ಅವರ ಅಗಲಿಕೆ ಸಾಹಿತ್ಯ ಲೋಕಕ್ಕೆ, ಯುವ ಬರಹಗಾರರಿಗೆ, ಹೋರಾಟಗಾರರಿಗೆ ಊಹಿಗೂ ಮೀರಿದ ನಷ್ಟ ಉಂಟಾಗಿದೆ. ಅವರ ನೆನಪು ಮತ್ತು ಸಾಹಿತ್ಯ ಬಹುಕಾಲ ಅವರಲ್ಲಿ ಉಳಿಯಬೇಕು. ಅವರಿದ್ದಾಗ ಹಲವಾರು ಸಾಹಿತ್ಯದ ಗುಂಪನ್ನ ಮತ್ತು ಆಯಾ ಕಾಲಘಟ್ಟದಲ್ಲಿ ನಡೆಯುತ್ತಿದ್ದ ವಿದ್ಯಮಾನಗಳ ಬಗ್ಗೆ ಎಚ್ಚರವನ್ನ ಉಂಟು ಮಾಡುತ್ತಿದ್ದಲ್ಲದೆ ಅವುಗಳ ಬಗ್ಗೆ ಗಟ್ಟಿದನಿಯಲ್ಲಿ ಮಾತನಾಡುತ್ತಿದ್ದ ಕೆಬಿ ಸಿದ್ದಯ್ಯನವರಿಗೆ 2019 ನವೆಂಬರ್ 15 ಶುಕ್ರವಾರ ತುಮಕೂರಿನ ಕನ್ನಡ ಭವನದಲ್ಲಿ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಬಂಧನದಿಂದ ಬಿಡುಗಡೆ ಹೊಂದಿದ ಈ ನೆಲದ ಶೂದ್ರರು, ಅಸ್ಪೃಶ್ಯರು, ಮಹಿಳೆಯರು ಹೆಚ್ಚು ಹೆಚ್ಚು ಬರೆಯತೊಡಗಿದಾಗ ಹಸಿವು ಮತ್ತು ಅವಮಾನಗಳು ಅಕ್ಷರ ರೂಪ ಪಡೆದು ಸಹಜವಾಗಿಯೇ ಅಸ್ಫೋಟಕಾರಿಯಾದ ಸಾಹಿತ್ಯ ರಚನೆ ಸಾಧ್ಯವಾಯಿತು. ಹೀಗೆ ಈ ದೇಶದ ಸಾಹಿತ್ಯ ಸಂಕ್ರಮಣಾವಸ್ಥೆಯ ಕಾಲದಲ್ಲಿ ಬರೆಯಲು ಆರಂಭಿಸಿದ ಲೇಖಕ ಕೆವಿ ಸಿದ್ದಯ್ಯ ಮಹತ್ವದ ಕವಿ ಎನಿಸಿದ್ದಾರೆ. ದಲಿತ ಚಳವಳಿ ಅಲ್ಲದೆ ರೈತ ಚಳವಳಿ, ಮಹಿಳಾ ಚಳವಳಿಗಳಲ್ಲಿ ಸಕ್ರಿಯರಾಗಿದ್ದವು. ಆ ಕಾರಣಕ್ಕಾಗಿಯೇ ಕರ್ನಾಟಕದಲ್ಲಿ ಒಂದು ದಶಕದ ಹಿಂದೆಯೇ ದರಿದ್ರಿ ಪ್ರಶಸ್ತಿಯನ್ನ ಸ್ಥಾಪಿಸಿ ಅಂದಿನ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿ ಗೌರವಿಸಿದ್ದರು. ಕವಿ ಕೆಂಕೆರೆ ಬೈಲಪ್ಪ ಸಿದ್ದಯ್ಯ, ಈ ಕವಿಯು ತನ್ನ ಎಲ್ಲಾ ನಿಲುವುಗಳನ್ನ ಬುದ್ಧನಂತೆ ಸಿದ್ಧಿಸಿಕೊಳ್ಳುವ, ಸದಾ ಗರ್ಗರ ತಿರುಗುವ, ತಿರುಗುತ್ತಲೇ ಧ್ಯಾನ ಮಾತ್ರದಿಂದ ಸತ್ಯ ಶೋಧನೆಯ ಅರಿವನ್ನ ಕಂಡಂತಹ ಸಂತ ಕವಿ ಕೆಬಿ ಸಿದ್ದಯ್ಯ ಅವರಿಗೆ ಪ್ರೊಫೆಸರ್ ಕಿರಾಮ್ ನಾಗರಾಜು ಸಂಸ್ಕೃತಿ ಪ್ರಶಸ್ತಿ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯು ಕೂಡ ಲಭಿಸಿದೆ ಎಂದು ತಿಳಿಸಿದರು. ದಿನಾಂಕ 15/11/2019 ಶುಕ್ರವಾರ ಬೆಳಿಗ್ಗೆ 10 ಗಂಟೆಯಿಂದ ಕೆಬಿ ಸಿದ್ದಯ್ಯನವರ ಬಗ್ಗೆ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಕಾಲಿಕ ಮರಣ ಹೊಂದಿರೋದ್ರಿಂದ ಕೆಬಿ ಸಿದ್ದಯ್ಯನವರು, ಅವ್ರ ಬಗ್ಗೆ ಜನಪರ ಸಂಘಟನೆಗಳ ಒಕ್ಕೂಟ ತುಮಕೂರು ಇವರೆಲ್ಲ ಸೇರಿ ಅವ್ರ ಬಗ್ಗೆ ಮಾತಾಡಬೇಕು, ಎಲ್ಲರೂ ಒಟ್ಟಿಗೆ ಮಾತಾಡಬೇಕು ಕೂತು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ನಾವು ಸೇರಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಏನು ಅಂತಂದರೆ, ಕೆಪಿ ಅವರು ಒಬ್ಬ ದೊಡ್ಡ ಹೋರಾಟಗಾರ, ದೊಡ್ಡ ಕವಿ, ದೊಡ್ಡ ಚಿಂತಕ, ದೊಡ್ಡ ಸಮಾಜ ಸುಧಾರಕ, ಸಮಾಜಕ್ಕೆ ಬಹಳ ಅಗತ್ಯ ಇರೋಂಥ ವ್ಯಕ್ತಿ ಆಗಿರೋದ್ರಿಂದ ಅವರು ನಡೆದು ಬಂದ ದಾರಿಗಳು ಏನಿದ್ದಾವಲ್ಲ ಅವನ್ನ ಎಲ್ಲ ಯುವಕರಿಗೆ ತಲುಪಿಸ್ಬೇಕು, ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಹೆಸರಾಂತ ನಾಡಿನ ಚಿಂತಕರು, ಸಮಾಜದ ಹಿತವನ್ನು ಬಯಸುವ ಪ್ರೊಫೆಸರ್ ರವಿ ಕುಮಾರ್ ಬರ್ತಾ ಇದ್ದಾರೆ, ದುರರಾಜ್ ಸರ್ ಬರ್ತಾ ಇದ್ದಾರೆ, ಮತ್ತು ದಿನೇಶ್ ಅಮೀನ್ಮಠ್ ಸರ್ ಬರ್ತಾ ಇದ್ದಾರೆ, ನರ್ಸಿಯಪ್ಪ ಅವರು, ಪನ್ನುವಳ್ಳಿ ನಟರಾಜು, ಕುಮಾರಶ್ರೀಗಳನ್ನು ಹಲವಾರು, ಅನ್ನಪೂರ್ಣ ವೆಂಕಟನಜಪ್ಪ ಅವರು, ಬಹಾರ ಮಹಾಕುಮಾರಿ ಅವರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಕೆ ದೊರರಾಜು, ಬಸವನಗೌಡ, ನರಸಿಂಹ, ಮಾಜಿ ಸದಸ್ಯರಾದಂತಹ ವಿರೂಪಾಕ್ಷಪ್ಪ, ಹೊನ್ನವಳ್ಳಿ ನಟರಾಜು, ಕೋಟಿಶಂಕರ್ ಇತರರು ಇದ್ದರು. ಕೋಲಾರದಲ್ಲಿ ಇದೇ 14-20 66ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ನಡೆಯಲಿದೆ ಎಂದು ಕೋಲಾರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದಗೌಡ ತಿಳಿಸಿದರು. ಪ್ರತಿಯೊಬ್ಬ ಸಹಕಾರಿಯು ಸಹಕಾರ ರಂಗವನ್ನು ಉಳಿಸಿ ಬೆಳೆಸುವ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ನೆಮ್ಮದಿಯ ಜೀವನ ಸುಧಾರಣೆಗೆ ಶ್ರಮಿಸಬೇಕೆಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಹಿರಿಯ ಸಹಕಾರಿಗಳಾದ ಬ್ಯಾಲಹಳ್ಳಿ ಗೋವಿಂದಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಇಂದು ಕೋಲಾರ ಸಹಕಾರ ಯೂನಿಯನ್ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಇದೇ 14-20 66ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ನಡೆಯಲಿದ್ದು ನವಭಾರತದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಎಂಬ ಧ್ಯೇಯ ವಾಕ್ಯದಲ್ಲಿ ಪ್ರತಿದಿನ ಒಂದೊಂದು ತಾಲೂಕಿನಲ್ಲಿಯೂ ಕೂಡ ಕಾರ್ಯಕ್ರಮ ನಡೆಯಲಿದ್ದು 14 ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟ ಸಭಾಂಗಣದಲ್ಲಿ, 15 ಶ್ರೀನಿವಾಸಪುರ ತಾಲೂಕಿನ ಕೇತಸನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ, 16 ಬಂಗಾರಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಭಾಂಗಣದಲ್ಲಿ, 17 ಮಾಲೂರಿನಲ್ಲಿ, 18 ಮುಳಬಾಗಿಲಿನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಶಿಬಿರ ಕಚೇರಿ, 19 ಕೆಜಿಎಫ್ನ ಕಿಂಗ್ ಜಾರ್ಜ್ ಹಾಲ್ನಲ್ಲಿ, 21 ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟದ ಸಭಾಂಗಣದಲ್ಲಿ ಸಪ್ತಾಹ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ರೈತರು, ಸಹಕಾರಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಬ್ಯಾಲಹಳ್ಳಿ ಗೋವಿಂದಗೌಡ ಮನವಿ ಮಾಡಿದರು. ಒಂದಿಟ್ಟು ಆಗಲಿ ಸುಮ್ಮನೆ ಕಾಲಾಚೆ ಕಾಲಾಚೆ ಮಾಡಿದ್ರೆ ಆ ಜೊತೆ
ಹೋಗ್ಬೇಕಾಗ್ತದೆ. ಅವರಿಂದ ಅವರಿಬ್ಬರ ಕಲ್ಪನೆ ಇಲ್ಲ, ಇವತ್ತು ಮಿಲಿಯನ್ ಜೀವನ ಇವತ್ತು ನಮಗೆ ನಾವೇ ಪ್ರಶ್ನೆ ಆಗ್ತೀವಿ. ಸರ್ಕಾರಿಂದ ನಾವೆಲ್ಲ ಕೆಲಸ ಮಾಡ್ತೀವಿ, ನಮ್ಮ ಕೊಡುಗೆ ಸರ್ಕಾರಿ ಸಂಸ್ಥೆಗಳಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ, ನಾವೆಲ್ಲ ಅಧ್ಯಕ್ಷ ಆಗಿದ್ವಿ, ಎಲ್ಲ ತರದಲ್ಲಿ ಗೌರವ ಸಿಗ್ತದೆ. ಆದರೆ ನನ್ನ ಕೊಡುಗೆ ಏನಂದ್ರೆ ನಾವ್ಯಾವ ಸಂಸ್ಥೆಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ, ನಮಗೆಲ್ಲ ಉದ್ಯೋಗ ಬೇಕು, ಎಲ್ಲ ರೀತಿ ಗೌರವ ಬೇಕು. ಆದರೆ ಸಂಸ್ಥೆಗಳು ಕೊಡುವ ನಾವು ಹೆಚ್ಚಾಗಿ ಇಟ್ಕೊಳ್ಳೋದಕ್ಕಿಂತ ಎರಡು ಜಿಲ್ಲೆಯಲ್ಲಿ ಯಾರು ಸಹಕಾರ ಸಂಸ್ಥೆಗಳು ನನಗೆ ನೋವಿದೆ. ಕಾರಣ ಸಹಕಾರ ಸಂಸ್ಥೆಗಳು ನಾವು ಬೆಳೆದ ಈ ಸಂದರ್ಭದಲ್ಲಿ ಯೂನಿಯನ್ ಅಧ್ಯಕ್ಷ ವೆಂಕಟಸ್ವಾಮಿ, ಪತ್ರಕರ್ತರ ಸಹಕಾರಿ ಸಂಘದ ಅಧ್ಯಕ್ಷ ಗಣೇಶ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.